ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸಾಗರ್. ವೆಲ್ಕಮ್ ಟು ಒನ್ ಕ್ಲಿಕ್ ಟು ಲರ್ನ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲಲ್ಲಿ ಅನ್ಬಾಕ್ಸಿಂಗ್ನ ನಾವು ಮಾಡ್ತಾ ಇದ್ದೀವಿ. ಈ ಅನ್ಬಾಕ್ಸಿಂಗ್ನ ಏನು ಟಾಪಿಕ್ ಏನು ಅಂತ ನೀವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ, ಈಗ ಏನು ಅನ್ಬಾಕ್ಸಿಂಗ್ ಏನು ಅಂತ ತಿಳ್ಕೊಳ್ಳೋಣ. ಯಾವ ಟಾಪಿಕ್ ಅಂತ ಹೇಳಿದ್ರೆ ನೋಡಿ, ಇದೆ ನಿಮಗೆ ಜುಪಿಟರ್ ಅಕೌಂಟ್. ಜುಪಿಟರ್ ಅಕೌಂಟ್ ಹೌದು, ಏನು ಇದು ಜುಪಿಟರ್ ಅಕೌಂಟ್? ಇಟ್ಸ್ ಪವರ್ಡ್ ಬೈ ಎ ಫೆಡರಲ್ ಬ್ಯಾಂಕ್. ಏನು ಫೆಡರಲ್ ಬ್ಯಾಂಕ್ ಅನ್ನೋರು ನಮಗೆ ಜುಪಿಟರ್ ಅಕೌಂಟ್ನ ಫ್ರೀಯಾಗಿ ನಮಗೆ ಕೊಡ್ತಿದ್ದಾರೆ. ಇಟ್ಸ್ ಇನ್ ಎ ಡಿಜಿಟಲ್ ಅಕೌಂಟ್. ಈಗೆಲ್ಲ ಡಿಜಿಟಲ್ ಮನಿಯೇ ನಮ್ಮ ದೇಶ, ಎಲ್ಲ ಡಿಜಿಟಲ್ ಪೇಮೆಂಟ್ಸ್ ಎಲ್ಲ ಅಲ್ವಾ. ಆದರೆ ಈ ಡಿಜಿಟಲ್ ಪೇಮೆಂಟ್ ಜೊತೆಗೆ ನಮಗೆ ಒಂದು ಜಸ್ಟ್ ಟ್ಯಾಪ್ ಆ್ಯಂಡ್ ಪೇ ಟೆಕ್ನಾಲಜಿ ಇರುವಂತಹ ಒಂದು ಫ್ರೀ ಎ ಟಿ ಎಂ ಕಾರ್ಡ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಿದ್ದಾರೆ. ಗೆಳೆಯರೆ, ಇದು ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ಥರ ನಾವು ಯೂಸ್ ಮಾಡಬೇಕು ಅನ್ನೋದು ನಾನು ಈಗ ತಿಳಿಸ್ತೀನಿ. ಬನ್ನಿ, ಫಸ್ಟ್ ಬನ್ನಿ, ನಾವೀಗ ಅನ್ಬಾಕ್ಸಿಂಗ್ನ ನಾವು ಮಾಡೋಣ. ಬನ್ನಿ ನೋಡಿ, ಈ ಥರ ಇರುತ್ತೆ. ಫಸ್ಟ್ ನಿಮಗೆ ಕವರ್ ಎಲ್ಲ ಈ ಥರ ಇರುತ್ತೆ, ನಿಮಗೆ ಪ್ಯಾಕೇಜ್ ಎಲ್ಲ ಇಲ್ಲೇ ಇರುತ್ತೆ. ನೀವು ಜಸ್ಟ್ ಪೀಲ್ ಮಾಡಿ. ಸ್ವಲ್ಪ ಸ್ಟ್ರಾಂಗ್ ಆಗಿ ಇರುತ್ತೆ, ಯಾಕೆಂತ ಹೇಳಿದ್ರೆ ನಮಗೆ ಎ ಟಿ ಎಂ ಕಾರ್ಡ್ನ ಕಳಿಸಿರೋದ್ರಿಂದ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಇರುತ್ತೆ, ಸ್ವಲ್ಪ ನಮಗೆ ಸೆಕ್ಯೂರಿಟಿ ಇರಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಒಳ್ಳೆ ಪ್ಯಾಕಿಂಗ್ನ ಕಳಿಸಿದ್ದಾರೆ. ಆ್ಯಕ್ಚುಲಿ ಒಳ್ಳೆ ಪ್ಯಾಕಿಂಗ್ನ ಕಳಿಸಿದ್ದಾರೆ ಅಂತಲೇ ನಾವು ಹೇಳ್ಬೋದು ಇವರಿಗೆ. ಯಾಕೆಂತ ಹೇಳಿದ್ರೆ ಎಲ್ಲೂ ಮಿಸ್ ಯೂಸ್ ಆಗಬಾರ್ದು ಅಂತ ಅನ್ನೋ ಒಂದು ಒಳ್ಳೆ ಯೂಸಿಂದ ನೋಡಿ, ಈ ಥರ ನಮಗೆ ಸಿಗತ್ತೆ. ಈ ಥರ ನಮಗೆ ಸಿಗತ್ತೆ. ಹಿಂದ್ಗಡೆ ಇಲ್ಲಿ ನಮ್ಮ ಅಡ್ರೆಸ್ ಇರತ್ತೆ, ಅಡ್ರೆಸ್ ಪ್ರಿಂಟ್ ಆಗಿರುತ್ತೆ. ಇಲ್ಲಿ ವೆಲ್ಕಮ್ ಟು ಜುಪಿಟರ್. ನನಗಿಲ್ಲಿ ತುಂಬ ಇಷ್ಟ ಆಗಿದ್ದೇನೋ ಅಂತ ಹೇಳಿದ್ರೆ, ನಾನು ಅನ್ಬಾಕ್ಸಿಂಗ್ನ ಮಾಡೋದಕ್ಕೆ ತುಂಬ ಇಷ್ಟ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದೇ ಸರಿ ಅವರೇ ಹಾಕಿದ್ದಾರೆ ಲೈಟ್ಸ್ ಕ್ಯಾಮ್ರಾ ಅನ್ಬಾಕ್ಸ್ ಅಂತ. ನೋಡಿ, ಇಲ್ಲಿ ಲೈಟ್ಸ್ ಕ್ಯಾಮ್ರಾ ಅನ್ಬಾಕ್ಸ್ ಅಂತ ಅವರೇ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಆ ಲೈನ್ ನನಗೆ ತುಂಬಾ ಹಿಡಿಸ್ತು. ಯಾಕೆ ನಾವು ಇದನ್ನ ಅನ್ಬಾಕ್ಸ್ ಮಾಡಬಾರ್ದು, ಮತ್ತು ಅನ್ಬಾಕ್ಸ್ ವೀಡಿಯೋಸ್ನ ನಾವ್ಯಾಕೆ ಮಾಡಬಾರ್ದು ಅಂತ ಪ್ರೇರಣೆ ಕೊಟ್ಟಿದ್ದು ಇದೆ ಅಂತ ನಾವು ಹೇಳ್ಬೋದು ಗೆಳೆಯರೆ. ನೋಡಿ, ಇಲ್ಲಿ ಜಸ್ಟ್ ಏರ್ ಮಾಡಿ, ಇದನ್ನು ನಿಮಗೆ ಈ ಥರ ಒಳಗಡೆಯಿಂದ ಇನ್ನೊಂದು ಪ್ಯಾಕೇಜ್ ಸಿಗುತ್ತೆ. ಓ ಸೂಪರ್, ನೋಡಿ, ಫೈನಲಿ ಬ್ಯಾಂಕಿಂಗ್ ಅಂತ ಒಂದಿದೆ. ಫೈನಲಿ ಬ್ಯಾಂಕಿಂಗ್ ಅಂತ ಈ ಥರ ಸಿಕ್ಕಿದೆ. ನೀವು ಜಸ್ಟ್ ಇದನ್ನು ನಾವು ಕಟ್ ಮಾಡೋ ಅಗತ್ಯ ಇಲ್ಲ. ನೀವು ನೋಡಿ, ಜಸ್ಟ್ ಇದನ್ನ ತೆಗೆದ್ರು ನಡೆಯುತ್ತೆ. ಇಲ್ಲಿ ಹೌ ಟು ಸೆಟಲ್ ಇನ್ ಟು ಎ ನ್ಯೂ ವರ್ಲ್ಡ್ ಅನ್ನೋದು ನಿಮಗೆ ಯೂಸರ್ ಅಸೆಸರೀಸ್ ಮ್ಯಾನ್ಯುಯಲ್ ಅಸೆಸರೀಸ್ ಎಲ್ಲ ನಿಮಗೆ ಈ ಥರ ಕೊಟ್ಟಿರ್ತಾರೆ ಮೇಲೆಗಡೆ. ನೀವು ಇದನ್ನ ಓಪನ್ ಮಾಡಿ, ಈ ಥರ ಏನೋ ಇದೆ. ಆ್ಯಂಡ್ ಅಗೇನ್ ನ್ಯೂ ವರ್ಲ್ಡ್, ಅದ್ರ ಬಗ್ಗೆ ಒಂದಷ್ಟು ಡಿಸ್ಕ್ರಿಪ್ಷನ್ ನಮಗೆ ಕೊಟ್ಟಿದ್ದಾರೆ. ನೀವು ಇಲ್ಲಿ ವಿಡಿಯೋ ನಿಮಗೆ ಕಾಣಿಸ್ತಿದೆ, ಒಂದಷ್ಟು ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಕೊಟ್ಟಿದ್ದಾರೆ ಬ್ರೋಚರ್ನ. ಆ್ಯಂಡ್ ಅಗೇನ್ ಫೈನಲಿ ಕಾರ್ಡ್. ಎಸ್, ನಮಗೆ ಫೈನಲಿ ಒಂದು ಕಾರ್ಡ್ ಅನ್ನೋ ನಮಗೆ ಸಿಕ್ಕಿದೆ ಅಲ್ವಾ. ರೈಟ್. ಆ್ಯಂಡ್ ಅಗೇನ್ ಇಲ್ಲಿ ಒಂದು ಲೋಗೋ ನಿಮಗೆ ಕಾಣಿಸ್ತಿರ್ಬೋದು ಗೆಳೆಯರೆ, ಇಲ್ಲಿದೆ ನಿಮಗೆ. ಇಲ್ಲಿ ಈ ಲೋಗೋ ನಿಮಗೆ ಜನರಲ್ ಡೆಬಿಟ್ ಕಾರ್ಡ್ಸಲ್ಲಿ ನಿಮಗೆ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಟ್ಯಾಪ್ ಆ್ಯಂಡ್ ಪೇ ಟೆಕ್ನಾಲಜಿ ಅದಕ್ಕೆ ಇರಲ್ಲ. ಏನು ಟ್ಯಾಪ್ ಆ್ಯಂಡ್ ಪೇ ಅಂದರೆ ಏನು ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ಒಂದು ಮಾಲ್ಸ್ಗೆ ಅಥವಾ ಯಾವುದಾದ್ರು ರೆಸ್ಟೋರೆಂಟ್ಸ್ಗೆ ಏನಾದರೂ ಹೋದಾಗ ನೀವು ಬಿಲ್ ಮಾಡ್ಬೇಕಾದ್ರೆ ಅವ್ರು ನಿಮಗೆ ಪಿನ್ ಕೇಳ್ತಾನೆ. ಆದರೆ ಇಲ್ಲಿ ಪಿನ್ ಕೊಡೋ ಅಗತ್ಯನೂ ಇರಲ್ಲ. ಜಸ್ಟ್ ನೀವು ಅಲ್ಲಿ ಟ್ಯಾಪ್ ಮಾಡಿ ಮಿನಿಮಮ್ ಅಮೌಂಟ್ನ ಸೆಟ್ ಮಾಡಿ ಲಿಮಿಟ್ ಮಾಡಿ ಇಟ್ಬಿಡ್ಬೋದು. ಒಂದು 2,000-3,000 ಸೆಟ್ ಮಾಡಿದ್ರೆ ಅಷ್ಟು ಅಮೌಂಟ್ ಮಾತ್ರ ನಿಮಗೆ ಕಟ್ ಆಗುತ್ತೆ, ಅಥವಾ ಸೆಟ್ ಮಾಡಿದ್ರು ಅಗತ್ಯ ಇರಲ್ಲ. ಯಾಕಂದ್ರೆ ನಾವೇ ಕಾರ್ಡ್ ಕೊಟ್ಟಿರ್ತೀವಿ, ಅಲ್ಲಿ ಜಸ್ಟ್ ಟ್ಯಾಪ್ ಮಾಡಿ ಪೇ ಮಾಡಿ ಬರ್ಬೋದು. ನೀವು ಇನ್ನು ಕೆಲವರು ಹೇಳ್ತಾರೆ ಇದು ತುಂಬ ಡೇಂಜರಸ್ ಅಲ್ವಾ ಅಂತ. ಆ ಥರ ನಿಮ್ಗೆ ಏನಾದರೂ ಇದ್ರೆ ನಿಮಗೆ ಮ್ಯಾನ್ಯುಯಲ್ ಸೆಟ್ಟಿಂಗ್ಸಲ್ಲಿ ನೀವು ಆಫ್ ಸಮೇತ ನೀವು ಇದನ್ನು ಮಾಡ್ಕೋಬಹುದು. ನಿಮಗೆ ಈ ಥರ ಟ್ಯಾಪ್ ಆ್ಯಂಡ್ ಪೇ ಬೇಡ, ನಮಗೆ ಜಸ್ಟ್ ಎ ಟಿ ಎಂ ಕಾರ್ಡ್ ಥರ ನಾನು ಬಳಸ್ತೀನಿ ಅಂತ ಹೇಳಿದ್ರೆ ಈ ಫ್ಯೂಚರ್ನ ನೀವು ಆಫ್ ಮಾಡಿಕೊಳ್ಳಬಹುದು. ಆ್ಯಂಡ್ ಅಗೇನ್ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಸಮೇತ ನಿಮಗೆ ಇದರಲ್ಲಿ ನೀವು ಮಾಡ್ಬೋದು ಗೆಳೆಯರೆ. ಇದರ ಜೊತೆಗೆ ನನಗೆ ತುಂಬ ಇಷ್ಟ ಆಗಿದ್ದೇನು ಅಂತ ಹೇಳಲ್ಲ, ಜನರಲ್ ಆಗಿ ನೀವೆಲ್ಲರೂ ಟ್ರಾನ್ಸಾಕ್ಷನ್ಸ್ನ ನೀವು ಮಾಡ್ತಿರ್ತೀರ, ಆದರೆ ಜನರಲ್ ಆಗಿ ನೀವೆಲ್ಲ ಈ ಕಾರ್ಡ್ನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನಿಮಗೆ ಎವ್ರಿ ಡೊಮೆಸ್ಟಿಕ್ ಸ್ಪೆಂಡ್ಸ್ ನಿಮಗೆ 500 ರುಪೀಸ್ವರೆಗೂ ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್, ರಿಯಲ್ ಕ್ಯಾಶ್ ಅನ್ನೋದು ನಿಮಗೆ ಬರುತ್ತೆ. ಏನು ಕ್ಯಾಶ್ ರಿವಾರ್ಡ್ ಅಂತ ಹೇಳಿದ್ರೆ ನೀವು ಝೊಮ್ಯಾಟೊಲ್ಲಿ 50 ರುಪೀಸ್ ಆಫ್, 100 ರುಪೀಸ್ ಆಫ್ ಈ ಥರ ಅಲ್ಲ. ನಿಮಗೆ ರಿಯಲ್ ಕ್ಯಾಶ್ ಅನ್ನೋದು ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಬರುತ್ತೆ. ನೀವು ಪೀಪಲ್ ಕ್ಯಾನ್ ರೆಡೀಮ್ ದಟ್ ಕ್ಯಾಶ್. ಕ್ಯಾಶ್ ಅಂತ ಹೇಳಿದ್ರೆ ಜುವೆಲ್ಸ್ ಅಂತ ಇಲ್ಲಿ ಕರೀತಾರೆ. 1 jewel is equals to 1 rupee. 500 ರುಪೀಸ್ವರೆಗೂ ಎವ್ರಿ ಮಂತ್ ನೀವು ಕ್ಯಾಶ್ ಬ್ಯಾಕ್ನ ನೀವು ಪಡಿಬೋದು ನಮಗೆ ಜುಪಿಟರ್ ಅಕೌಂಟಲ್ಲಿ. ನಾನು ಈಗಾಗಲೇ ಹೇಳಿದೆ ಫೆಡರಲ್ ಬ್ಯಾಂಕ್ನ ಇದು ಪವರ್ ನಡೆಸ್ತಿದೆ ಅಂತ. ನೋಡಿ, ಇಲ್ಲಿ ಫೆಡರಲ್ ಬ್ಯಾಂಕ್, ಇಲ್ಲೇ ಫೆಡರಲ್ ಬ್ಯಾಂಕ್ ಅಂತ ನಿಮಗೆ ಎ ಟಿ ಎಂ ಕಾರ್ಡ್ ಹಿಂದೆನೂ ಮೆನ್ಷನ್ ಮಾಡಿರುತ್ತೆ. ಅದೇ ಥರ ನಿಮ್ಮ ಹೆಸರು ಸಮೇತ ನಿಮ್ಮ ಎ ಟಿ ಎಂ ಕಾರ್ಡ್ ಮೇಲೇ ಮೆನ್ಷನ್ ಆಗಿರುತ್ತೆ. ಇಷ್ಟ ಅಲ್ಲದೆ ಇದು ಎಷ್ಟು ಸೆಕ್ಯೂರ್ಡ್ ಆಗಿದೆ ಅಂತ ಹೇಳಿದ್ರೆ,
ನೀವು ಸ್ಲೀಪ್ ಮೋಡ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ. ಏನು ಸ್ಲೀಪ್ ಮೋಡ್, ಇನ್ ಕೇಸ್ ನೀವು ಕಾರ್ಡ್ ಬಳಸ್ತಾ ಇರಲ್ಲ, ಜಸ್ಟ್ ಸ್ಲೀಪ್ ಅಂತ ನೀವು ಅಪ್ಲೈ ಮಾಡಿದ್ರೆ 12 hours ನಿಮಗೆ ಫ್ರೀಸ್ ಆಗೋಗು, ಸ್ಲೀಪ್ ಮೋಡ್ ಗೊತ್ತೋಗ್ಬಿಡತ್ತೆ, ಟೆಂಪರರಿ ಸ್ಲೀಪ್. ಅದು ನಿಮಗೆ ಸ್ವೈಪ್ ಮಾಡಿದ್ರು ವರ್ಕ್ ಆಗಲ್ಲ, ಟ್ಯಾಪ್ ಮಾಡಿದ್ರು ವರ್ಕ್ ಆಗಲ್ಲ. ಆದರೆ ಇನ್ ಕೇಸ್ ನಿಮ್ಮ ಎ ಟಿ ಎಂ ಕಾರ್ಡ್ ಕಳೆದೋಯ್ತು ಅಂತ ತಿಳ್ಕೊಳ್ಳಿ, ಆಗ ಫ್ರೀಸ್ ಆಪ್ಷನ್ ಇರುತ್ತೆ, ಟೆಂಪರರಿ ಬ್ಲಾಕೇ ಆಗ್ಬಿಡತ್ತೆ ನಿಮ್ಮ ಎ ಟಿ ಎಂ ಕಾರ್ಡ್ ಅನ್ನೋದು. ಇಷ್ಟು ಎಷ್ಟು ಸೆಕ್ಯೂರಿಟಿ ಇದೆಯಲ್ವ ಇದರಲ್ಲಿ. ಅಂಡ್ ಈ ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಪ್ರತಿಯೊಂದು ಆಪ್ಷನ್ಸ್ನ ನಮಗೆ ಕೊಟ್ಟಿದ್ದಾರೆ. ಯು ಪಿ ಐ ಪೇಮೆಂಟ್ಸ್ನ ಇಲ್ಲಿ ಯು ಪಿ ಐ ಪೇಮೆಂಟ್ಸ್ ಇದೆ, ಯು ಪಿ ಐ ಲ್ಯಾಂಡಿಂಗ್ ಪೇಜ್ ಇದೆ ನಿಮಗೆ, ಯು ಪಿ ಐಯಿಂದ ನೀವು ಪೇಮೆಂಟ್ ಮಾಡ್ಬೋದು, ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು, ಪ್ರತಿಯೊಂದು ಆಪ್ಷನ್ಸ್. ನೀವು ಗೂಗಲ್ ಪೇ ಫೋನ್ ಪೇ ನೀವು ಏನು ವರ್ಕ್ ಮಾಡ್ತೀರಾ ಅಷ್ಟು ಪೇಮೆಂಟ್ಸ್ ನಮ್ಗೆ ಇದರಲ್ಲೂ ಮಾಡ್ಬೋದು. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನಮಗೆ ಕ್ಯಾಶ್ ಬ್ಯಾಕ್ ಇದರಲ್ಲಿ ಬರುತ್ತೆ, ಅದರಲ್ಲಿ ಬರಲ್ಲ, ಅಷ್ಟೇ ವ್ಯತ್ಯಾಸ. ನಿಮಗೆ ಕ್ಯಾಶ್ ಬ್ಯಾಕ್ ಬೇಕು ಅಂತ ಹೇಳಿದ್ರೆ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಬಳಸಿ. ಆ್ಯಂಡ್ ಅಗೇನ್ ಸೆಕ್ಯೂರಿಟಿ ಇದೆ, ಫ್ರೀ ಎ ಟಿ ಎಂ ಕಾರ್ಡ್ ಸಿಗತ್ತೆ, ಫ್ರೀ ಕ್ಯಾಶ್ ಬ್ಯಾಕ್ ಅನ್ನೋದು ನಮಗೆ ಸಿಗತ್ತೆ. ಆದ್ರಿಂದ ನಾವು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ, ರೈಟ್? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.